ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಅತೃಪ್ತ ಶಾಸಕರ ರಾಜೀನಾಮೆ ಹಾಗೂ ಅನರ್ಹತೆ ವಿಚಾರದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಪ್ರಕರಣದ ವಿಚಾರಣೆಯನ್ನು ಮಂಗಳವಾರಕ್ಕೆ ಮುಂದೂಡಿದೆ. ಮಂಗಳವಾರದವರೆಗೆ ಶಾಸಕರ ರಾಜೀನಾಮೆ ಹಾಗೂ ಅನರ್ಹತೆ ಅರ್ಜಿಯ ವಿಚಾರಣೆ ನಡೆಸದಂತೆ ಹೇಳಿದೆ. 10 ಅತೃಪ್ತ ಶಾಸಕರು ಸಲ್ಲಿಸಿರೋ ರಾಜೀನಾಮೆ ಬಗ್ಗೆ ನಿನ್ನೆಯೇ ನಿರ್ಧಾರ ಮಾಡಬೇಕು ಅಂತ ಸ್ಪೀಕರ್ ಕಚೇರಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿತು. ನಿನ್ನೆ ಸ್ಪೀಕರ್ ಕೈಗೊಂಡ ನಿರ್ಧಾರವನ್ನ ಮುಚ್ಚಿದ ಲಕೋಟೆಯಲ್ಲಿ ಇಂದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಯಿತು. ಅದರಲ್ಲಿ ಸ್ಪೀಕರ್ ರಾಜೀನಾಮೆ ಬಗ್ಗೆ ಅಧ್ಯಯನ ಮಾಡಲು ಸಮಯ ಬೇಕು ಅಂತ ಕೋರ್ಟ್ಗೆ ತಿಳಿಸಿದ್ದಾರೆ. ಹಾಗೆಯೇ ಅತೃಪ್ತರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಯಾಕೆ ಅಂತ ಸ್ಪೀಕರ್ ಪ್ರಶ್ನೆ ಮಾಡಿದ್ದಾರೆ. ರಾಜೀನಾಮೆ ಅಂಗೀಕಾರಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ವಿಳಂಬ ಮಾಡುತ್ತಿರುವುದನ್ನ ಪ್ರಶ್ನಿಸಿ 10 ಅತೃಪ್ತ ಶಾಸಕರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯಿ, ನ್ಯಾಯಮೂರ್ತಿ ದೀಪಕ್ ಗುಪ್ತಾ ಹಾಗೂ ನ್ಯಾಯಮೂರ್ತಿ ಅನಿರುದ್ಧ್ ಬೋಸ್ ಅವರ ಪೀಠ ಅರ್ಜಿಯ ವಿಚಾರಣೆ ನಡೆಸಿತು. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಉದಯ್ ಹೊಳ್ಳ, ಸ್ಪೀಕರ್ ಪರ ಹಿರಿಯ ವಕೀಲ ಅಭಿಷೇಕ್ ಮನ್ನಾ ಸಿಂಘೆ, ಸಿಎಂ ಪರ ರಾಜೀವ್ ಧವನ್ ಹಾಗೂ ಅತೃಪ್ತರ ಪರ ಹಿರಿಯ ವಕೀಲ ಮುಖಲ್ ರೋಹಟಗಿ ವಾದ ಮಂಡಿಸಿದರು. ಗಾಂಧಿಯನ್ನ ಕೊಂದ ದೇಶ ಇದು, ರಮೇಶ್ ಕುಮಾರ್ನನ್ನ ಬಿಡ್ತಾರಾ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಪ್ರಶ್ನಿಸಿದ್ದಾರೆ. ಗಾಂಧಿಯನ್ನ ಕೊಂದ ದೇಶ ಇದು, ರಮೇಶ್ ಕುಮಾರ್ನ ಬಿಡ್ತಾರಾ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಪ್ರಶ್ನಿಸಿದ್ದಾರೆ. ಶಾಸಕರ ರಾಜೀನಾಮೆ ವಿಚಾರದಲ್ಲಿ ಸಜ್ಜನಿಕೆಯ ವ್ಯಕ್ತಿಯಾದ ನಿಮ್ಮ ಮೇಲೆ ಆರೋಪಗಳು ಬರ್ತಿರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಕ್ಕೆ ಸ್ಪೀಕರ್ ಈ ರೀತಿ ಉತ್ತರಿಸಿದ್ರು. ನಮಸ್ಕಾರ ಅಂತ ಹೇಳಿ ಪಿಸ್ತೂಲ್ ತೆಗೆದು ಗಾಂಧಿಯನ್ನ ಕೊಂದ. ಗಾಂಧಿಯನ್ನ ಕೊಲ್ಲಲು ಪಿಸ್ತೂಲ್ ಬೇಕಿತ್ತ? ದೊಣ್ಣೆಯಿಂದ ಹೊಡೆದಿದ್ರೆ ಅವರು ಸಾವನ್ನಪ್ಪುತ್ತಿದ್ದರು. ಆದ್ರೆ ಗಾಂಧಿ ಸತ್ತಿದ್ದಾರಾ? ಅವರ ಮೌಲ್ಯಗಳು ಯಾವತ್ತೂ ಸಾಯಲ್ಲ ಅಂತ ರಮೇಶ್ ಕುಮಾರ್ ಹೇಳಿದರು. ಸುಪ್ರೀಂ ಕೋರ್ಟ್ ತನ್ನ ಕೆಲಸ ಮಾಡಲಿ, ತೀರ್ಪು ನೋಡಿಕೊಂಡು ಆಮೇಲೆ ಏನು ಮಾಡಬೇಕು ನೋಡೋಣ. ನಿನ್ನೆ ಅತೃಪ್ತ ಶಾಸಕರು ಕ್ರಮಬದ್ಧವಾಗಿರದ ರಾಜೀನಾಮೆಗಳನ್ನ ಮತ್ತೆ ನೀಡಲು ಬಂದಿದ್ದರು. ಸೀರಿಯಲ್ ನಂಬರ್ ಪ್ರಕಾರ ಅವರ ವಿಚಾರಣೆಗೆ ಸಮಯ ನಿಗದಿ ಮಾಡಿ ಕಳಿಸಿದ್ದೇನೆ ಎಂದು ಹೇಳಿದರು. ಆಗಲೇ ಅವರ ಆಟ ನೋಡಿದ್ದೇವೆ, ನಾವು ಸತ್ತರು ಅವರ ಜೊತೆ ಹೋಗಲ್ಲ ಎಂದು ಬಿಜೆಪಿ ಶಾಸಕ ರೇಣುಕಾಚಾರ್ಯ ತಿಳಿಸಿದ್ದಾರೆ. ಸರ್ಕಾರವಿದ್ದಾಗಲೇ ಜೆಡಿಎಸ್ ನವರ ಆಟ ನೋಡಿದ್ದೇವೆ, ಹೀಗಾಗಿ ನಾವು ಸತ್ತರು ಜೆಡಿಎಸ್ ಜೊತೆ ಹೋಗಲ್ಲ ಎಂದು ಬಿಜೆಪಿ ಶಾಸಕ ರೇಣುಕಾಚಾರ್ಯ ತಿಳಿಸಿದ್ದಾರೆ. ಬಿಜೆಪಿ ನಾಯಕರಾದ ಮುರಳೀಧರ್ ರಾವ್ ಮತ್ತು ಕೆಎಸ್ ಈಶ್ವರಪ್ಪರನ್ನ ಸಚಿವ ಸಾರಾ ಮಹೇಶ್ ಭೇಟಿ ಮಾಡಿ ವಿಚಾರ ಕುರಿತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಶಾಸಕ ರೇಣುಕಾಚಾರ್ಯ, ಸಾರಾ ಮಹೇಶ್ ಮತ್ತು ಬಿಜೆಪಿ ನಾಯಕರ ಭೇಟಿ ಆಕಸ್ಮಿಕ, ಸುಳ್ಳು ಸುದ್ದಿ ಹಬ್ಬಿಸುವಲ್ಲಿ ಕುಮಾರಸ್ವಾಮಿ ನಿಸ್ಸೀಮರು, ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಹೆದರಿಸಲು ಈ ರೀತಿ ಹೇಳಿದ್ದಾರೆ ಎಂದು ಕಿಡಿಕಾರಿದರು. ಹಾಗೆಯೇ ಈ ಬಗ್ಗೆ ತಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಜೆಡಿಎಸ್ ಜೊತೆ ಸರ್ಕಾರ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅಲ್ಲ, ಅದು ಆಕಸ್ಮಿಕ ಭೇಟಿ ಎಂದು ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ನಾನು ಜೆಡಿಎಸ್ ಜೊತೆ ಹೋಗಲ್ಲ ಎಂದು ರೇಣುಕಾಚಾರ್ಯ ತಿಳಿಸಿದರು. ನಮ್ಮ ಮೆಟ್ರೋ ಎರಡನೇ ಹಂತದ ಸುರಂಗದಲ್ಲಿ ನಿಲ್ದಾಣಗಳ ನಿರ್ಮಾಣ ಕಾಮಗಾರಿಗೆ ತಾಂತ್ರಿಕವಾಗಿ ಚಾಲನೆ ದೊರಕಿದೆ. ನಮ್ಮ ಮೆಟ್ರೋ ಎರಡನೇ ಹಂತದ ಸುರಂಗದಲ್ಲಿ ನಿಲ್ದಾಣಗಳ ನಿರ್ಮಾಣ ಕಾಮಗಾರಿಗೆ ತಾಂತ್ರಿಕವಾಗಿ ಚಾಲನೆ ದೊರಕಿದ್ದು 2022 ಆಗಸ್ಟ್ನಲ್ಲಿ ಈ ಕಾಮಗಾರಿ ಪೂರ್ಣಗೊಳಿಸುವ ಗುರಿಯನ್ನು ಬೆಂಗಳೂರು ಮೆಟ್ರೋ ರೈಲು ನಿಗಮ ಹೊಂದಿದೆ. ಎರಡು ಮಾರ್ಗಗಳು ಕೂಡುವ ಎಂಜಿ ರಸ್ತೆ ಸೇರಿದಂತೆ ಶಿವಾಜಿನಗರ್, ವಲ್ಲಾರ್ ಜಂಕ್ಷನ್, ಕಂಟೋನ್ಮೆಂಟ್, ಪಾಟರಿ ಟೌನ್ಗಳಲ್ಲಿ ಸುರಂಗದಲ್ಲಿ ಮೆಟ್ರೋ ನಿಲ್ದಾಣಗಳನ್ನು ನಿರ್ಮಿಸುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಇದರೊಂದಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡ ಮಾರ್ಗದ ಬಹುತೇಕ ಎಲ್ಲಾ ನಿಲ್ದಾಣಗಳ ನಿರ್ಮಾಣ ಕಾರ್ಯ ಆರಂಭಗೊಂಡಂತಾಗಿದೆ. ಆದರೆ ಪೂರ್ವ ಸಿದ್ಧತೆಗಳು ಮಾತ್ರ ಇನ್ನೂ ಪೂರ್ಣಗೊಂಡಿಲ್ಲ. ಡೈರಿ ವೃತ್ತದಿಂದ ನಾಗಾವರದವರೆಗೆ ಸಾಗುವ ಉದ್ದೇಶಿತ ಸುರಂಗ ಮಾರ್ಗದಲ್ಲಿ ಒಟ್ಟಾರೆ 12 ನಿಲ್ದಾಣಗಳು ಬರುತ್ತವೆ. ಈ ಪೈಕಿ ಕಂಟೋನ್ಮೆಂಟ್ ಮತ್ತು ಪಾಟರಿ ಟೌನ್ ನಿಲ್ದಾಣಕ್ಕೆ ಸಂಬಂಧಿಸಿದ ಕಾಮಗಾರಿ ಈ ಮೊದಲೇ ಶುರುವಾಗಿದ್ದರೂ ಅದು ತಾಂತ್ರಿಕವಾಗಿ ಆರಂಭಗೊಂಡಿರಲಿಲ್ಲ. ಈಗ ಎಲ್ಲ ಕಡೆಗೂ ಚಾಲನೆ ದೊರಕಿದೆ. ಉತ್ತರ ಕನ್ನಡದಲ್ಲಿ ಭಾರಿ ಮಳೆ, ಯಲ್ಲಾಪುರ ಅಂಕೋಲಾ ಸಂಪರ್ಕ ಕಡಿತ. ಮಲೆನಾಡು ಕರಾವಳಿಯಲ್ಲಿ ಮಳೆ ಮುಂದುವರೆದಿದ್ದು ಜಲಾಶಯಗಳಿಗೆ ನೀರು ಹರಿದು ಬರುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುರುವಾರ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇನ್ನು 2-3 ದಿನ ಈ ಭಾಗಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ರಾಮನಗುಳಿ ಸಮೀಪ ಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಗುಡ್ಡ ಕುಸಿದಿದೆ. ನಿಂತ ಲಾರಿ ಮೇಲೆ ಮಣ್ಣು ಕುಸಿದಿದ್ದು ಚಾಲಕ ಪಾರಾಗಿದ್ದಾನೆ. ಸುಂಕಸಾಳ ಸಮೀಪ ಹೆದ್ದಾರಿಯಲ್ಲಿ
ನೀರು ನಿಂತು 4 ತಾಸು ಸಂಚಾರ ಸ್ಥಗಿತವಾಗಿತ್ತು. ಕಾರವಾರ ಅಂಕೋಲಾ ಭಾಗಕ್ಕೆ ಹಾಲು ದಿನಪತ್ರಿಕೆ ಪೂರೈಕೆಯಾಗಲಿಲ್ಲ. ಗಂಗಾವಳಿ ಮತ್ತು ಬೆಡ್ತಿ ನದಿ ತುಂಬಿ ಹರಿಯುತ್ತಿದೆ. ಅಂಕೋಲಾ ತಾಲೂಕಿನ ಬೆಳೆಹೊಯ್ಕಿ ಗ್ರಾಮದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಪೊಲೀಸ್ ಸಿಬ್ಬಂದಿ ಕೋರ್ವೆ ಗ್ರಾಮಸ್ಥರನ್ನ ದೋಣಿ ಮೂಲಕ ಹಿಚಕಡಿ ದಂಡೆ ಭಾಗಕ್ಕೆ ಕರೆಸಿಕೊಂಡರು. ಯಲ್ಲಾಪುರದ ಗುಳಾಪುರ ದೇವಿ ಮೂಲ ಸಮೀಪದ ಗುಡ್ಡ ಕುಸಿದು ಸಂಚಾರಕ್ಕೆ ತೊಂದರೆಯಾಗಿದೆ. ಸರ್ಕಾರ ಉಳಿವಿಗಾಗಿ ಟೆಂಪಲ್ ರನ್, ಚಾಮುಂಡಿ ಬೆಟ್ಟಕ್ಕೆ ಸಚಿವ ರೇವಣ್ಣ ಭೇಟಿ ನೀಡಿ ಪ್ರಾರ್ಥಿಸಿದರು. ಸಂಕಷ್ಟದಲ್ಲಿರುವ ರಾಜ್ಯ ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳಲು ಸಲುವಾಗಿ ಲೋಕೋಪಯೋಗಿ ಸಚಿವ HD ರೇವಣ್ಣ ದೇವರ ಮೊರೆ ಹೋಗಿದ್ದಾರೆ. ಹೌದು, ಇಂದು ಬೆಳಗ್ಗೆ ಸಚಿವ HD ರೇವಣ್ಣ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದಿದ್ದಾರೆ. ಆಷಾಢ ಶುಕ್ರವಾರ ಹಿನ್ನೆಲೆ ಎರಡನೇ ವಾರವು HD ರೇವಣ್ಣ ಚಾಮುಂಡೇಶ್ವರಿ ಆಶೀರ್ವಾದ ಪಡೆದಿದ್ದಾರೆ. ಸರ್ಕಾರ ಸುಗಮವಾಗಿ ಸಾಗಲಿ ಎಂದು ಚಾಮುಂಡೇಶ್ವರಿ ತಾಯಿ ಬಳಿ ಆಶೀರ್ವಾದ ಪಡೆದಿದ್ದು ಚಾಮುಂಡಿಯ ಸನ್ನಿಧಿಯಲ್ಲಿ 20 ನಿಮಿಷಗಳ ಕಾಲ ದೇವಿಗೆ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಸಚಿವ HD ರೇವಣ್ಣ, ಕುಮಾರಸ್ವಾಮಿ ಹೆಸರಲ್ಲಿ ಚಾಮುಂಡೇಶ್ವರಿಗೆ ಸಂಕಲ್ಪ ಮಾಡಿದ್ದೇವೆ. ದೇವರ ಆಶೀರ್ವಾದ ಇರುವವರೆಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿರ್ತಾರೆ. ಚಾಮುಂಡೇಶ್ವರಿಯ ಅನುಗ್ರಹ ಕುಮಾರಸ್ವಾಮಿ ಮೇಲಿದೆ. ಸದ್ಯಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ ಎಂದರು. ಕಂದಾಯ ಗುಪ್ತಚರ ನಿರ್ದೇಶನಾಲಯದಿಂದ ಭರ್ಜರಿ ಬೇಟೆ, 1 ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ವಶ. ತೆಲಂಗಾಣದ ಸಿದ್ದಿಪೇಟ್ ಬಳಿ 962 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದ ಅಧಿಕಾರಿಗಳು 2 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇದರ ಮೌಲ್ಯವು 1,92,00,000 ರೂಪಾಯಿ ಎಂದು ಅಧಿಕಾರಿಗಳು ಅಂದಾಜಿಸಿದ್ದಾರೆ. ಹೊಲಕ್ಕೆ ಸಂಬಂಧಿಸಿದಂತೆ ದಾಖಲೆ ನೀಡಲು ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿ ಉಪವಾಸ ಸತ್ಯಾಗ್ರಹ. ತನ್ನ ಹೊಲಕ್ಕೆ ಸಂಬಂಧಿಸಿದ ದಾಖಲೆ ನೀಡಲು ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ಆಪಾದಿಸಿ ವ್ಯಕ್ತಿಯೋರ್ವ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾನೆ. ಹುಬ್ಬಳ್ಳಿ ತಾಲೂಕಿನ ರಾಯನಾಳ್ ಗ್ರಾಮದ ಯುವಕ ಶಿವಾನಂದ ಮಾಶೆಟ್ಟಿ ಕಳೆದ 1 ತಿಂಗಳಿನಿಂದ ಹೊಲಕ್ಕೆ ಸಂಬಂಧಪಟ್ಟ ದಾಖಲೆಗಳಿಗಾಗಿ ಗ್ರಾಮ ಪಂಚಾಯತ್ಗೆ ಅಲೆದಾಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಇದರಿಂದ ನೊಂದ ಶಿವಾನಂದ್ ಅವರು ತಮ್ಮ ದಾಖಲೆ ಪತ್ರಗಳಿಗಾಗಿ ಕಚೇರಿ ಎದುರುಗಡೆಗೆ ಮಲಗಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಇನ್ನೂ ಕಳೆದ 2 ದಿನಗಳಿಂದ ಉಪವಾಸ ಮಾಡುತ್ತಿದ್ದು ಈವರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಅವನಿಗೆ ಸ್ಪಂದಿಸಿಲ್ಲ ಎಂದು ತಿಳಿದು ಬಂದಿದೆ. ನಮ್ದು ನಮ್ಮಂತರದ ಇನ್ನೊಮ್ಮನಿಗೆ ಗತಿ ಐತಿ, ಬೇರೆ ಥರದ ಹೆಂಗಿದ ಅಲ್ಲ. ಪೇಪರ್ಸ್ ಇದ್ರೆ ಕೊಡ್ತಾರೆ, ಇಲ್ಲ ಬರ್ದು ಕೊಡ್ರಿ. ಹಾಂ, ಬರ್ದು ಕೊಡ್ರಿ ಮತ್ತೆ. ಇಲ್ಲಾಂದ್ರೆ ಬರ್ದು ಕೊಡ್ರಿ. ನಮ್ದೊಂದು ಪೇಪರ್ಸ್ ಕೊಡೋದೈತ್ರಿ. ಹ್ಞೂ ರೀ, ಅದ್ರ ಸಂಬಂಧ ಕೇಳ. ಎಷ್ಟು ದಿನ ಆತ್ರಿ ನೀವು? 8 ದಿನ ಆತ್ರಿ. 8 ದಿನ ಸತತವಾಗಿ 8 ದಿನ ಬಂದ್ರಿ ಈಗ? ಹ್ಞೂ ರೀ, ಉಪವಾಸ ಆದ್ರೆ ನಾವು ಊಟ ಮಾಡ್ತೀನಿ ಮಕ್ಕಳು. ಉಪವಾಸ ಇದೇವ್ರಿ? 8 ದಿನ ಬಂದ್ರೆ ಕುಂದ್ರದು ಎದ್ದೋಗೋದು ಏನ್ರಿ ಬರೇ? ಶಿವಣ್ಣರ ಬರೋದು ಕುಂದ್ರದು ಎದ್ದೋಗೋದು? ಹೌದು. ಯಾವುದೇ ಥರದ ಕೆಲಸ ಆಗಿಲ್ಲ. ಯಾವುದೇ ಥರದ ಕೆಲಸ ಆಗಿಲ್ಲ. ಕುಡಿದು ಡ್ಯಾನ್ಸ್ ಮಾಡಲು ಹೋಗಿ ಯುವಕನೋರ್ವ ತನ್ನ ಪ್ರಾಣವನ್ನ ಕಳೆದುಕೊಂಡ ಘಟನೆ ಹುಬ್ಬಳ್ಳಿಯ ಕೋರ್ಟ್ ವೃತ್ತದ ತೃಪ್ತಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಡೆದಿದೆ. 30 ವರ್ಷದ ಅನಿಲ್ ಕುಮಾರ್ ನವಲೆ ಪ್ರಾಣ ಕಳೆದುಕೊಂಡ ಯುವಕ. ಪುಣೆಯ ಮೂಲದ ಯುವಕ ಗೆಳೆಯರೊಂದಿಗೆ ಕೆಲಸದ ನಿಮಿತ್ತ ಹುಬ್ಬಳ್ಳಿಗೆ ಬಂದಿದ್ದ. ರೂಮ್ನಲ್ಲಿ ಯುವಕರು ಕುಡಿದು ಡಾನ್ಸ್ ಮಾಡುತ್ತಿದ್ದರು. ಡಾನ್ಸ್ ಮಾಡುವ ವೇಳೆ ರೂಮಿನ ಕಿಟಕಿಯಿಂದ ಯುವಕ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾನೆ ಎನ್ನಲಾಗಿದೆ. ಹೋಟೆಲ್ನಲ್ಲಿ 4ನೇ ಮಹಡಿಯಿಂದ ಕೆಳಗೆ ಬಿದ್ದ ಪರಿಣಾಮ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಉಪನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಏನು ಹಾರ್ಬೇಕಂತೂ ಬಿತ್ತು ಬಿಡ್ರಿ. ಗೌರ್ಮೆಂಟ್ ಏನು ಮಾಡ್ತೀರಿ? ಬೀಳ್ತದೆ ಸರ. ಇವತ್ತು ಬಹುಮತ ಸಮೇತ ಆಗ್ಬೇಕಲ್ಲ ಅಸೆಂಬ್ಲಿ. ಅವ್ರಲ್ಲ ದಿಲ್ಲಾಗ ಹೋಗಿ ಕುಂತಾರಲ್ಲ. ಅಲ್ಲ, ಅವ್ರು ಹೋದ್ರಿ, ಅವ್ರು ಕೊಡೋಂಗಿಲ್ಲ. ಹ್ಞೂ, ಬಟ್ ಇಲ್ಲಿ ಇದನ್ನು ಬಹುಮತ ಸಮೇತ ಅದಕ್ಕೆ ಬಿದ್ದು ಬಿಡೋದು ಗೌರ್ಮೆಂಟು. ಇನ್ನೊಂದು ಸರ್ ಮಾಡ್ತೀವಿ, ಇನ್ನೂ ಕೋರ್ಟ್ನಾಗ ಇವತ್ತು ಐತಲ್ಲ ಮಧ್ಯಾಹ್ನ. ಅಲ್ಲ, ಏನೇ ಮಾಡಿದ್ರಿ, ಬಹುಮತ ಸಾಬೀತು ಮಾಡಿ ವಿಧಾನ ಮಂಡಲ ಅಧಿವೇಶನ ಮಾಡ ಅಂತ ಹೇಳ್ತಾರೆ. ಈಗ ಹೇಳ್ತಾರೆ ಕೋರ್ಟ್ ಡಿಸಿಷನ್ ಅಧಿವೇಶನ ಸ್ಟಾರ್ಟ್ ಆಗ ಮತ್ತೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಿದ್ದ ಭಕ್ತನು ಆನೆ ತುಳಿತಕ್ಕೆ
ಸಾವನ್ನಪ್ಪಿದ್ದಾನೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತಿದ್ದ ಭಕ್ತನ ಮೇಲೆ ಆನೆ ದಾಳಿ ನಡೆಸಿದೆ. ಆನೆ ದಾಳಿಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮೂಲದ 27 ವರ್ಷದ ಬಾಬು ಎಂಬುವವರು ಸಾವನ್ನಪ್ಪಿದ್ದಾರೆ. ತಾಳಬೆಟ್ಟದ ಬಳಿ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾಗ ಆನೆ ಅಡ್ಡ ಬಂದಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ವ್ಯಾಪ್ತಿಯಲ್ಲಿ ಈ ದುರಂತ ಸಂಭವಿಸಿದೆ. ಮಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದರು. ಪುಲಕೇಶಿ ನಗರದ ಕಟ್ಟಡ ದುರಂತ ಪ್ರಕರಣ. ಸ್ಮಶಾನ ಬಾವಿ ಮುಚ್ಚಿದ ನಿರ್ಮಿಸಿದ ಕಟ್ಟಡ. ಪುಲಕೇಶಿ ನಗರ ಸಮೀಪದ ಕಾಕಸ್ ಟೌನ್ ಸ್ಮಶಾನದಲ್ಲಿದ್ದ ಬಾವಿಯನ್ನ ಮುಚ್ಚಿ ಅದರ ಮೇಲೆ ಕಟ್ಟಡಗಳನ್ನ ನಿರ್ಮಿಸಲಾಗಿತ್ತು ಎಂಬ ಸಂಗತಿ ತನಿಖೆಯಿಂದ ಗೊತ್ತಾಗಿದೆ. ದಂಪತಿ ಸೇರಿ ಐವರನ್ನ ಬಲಿ ಪಡೆದ ಕಾಕಸ್ ಟೌನ್ ನಲ್ಲಿರುವ ನಿರ್ಮಾಣ ಹಂತದ 4ನೇ ಅಂತಸ್ತಿನ ಅಪಾರ್ಟ್ಮೆಂಟ್ ಹಾಗೂ ಸಾಯಿ ಆದಿ ಅಂಬಲ್ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಗಳು ಮಂಗಳವಾರ ತಡರಾತ್ರಿ ಕುಸಿದು ಬಿದ್ದಿತ್ತು. ಅವಶೇಷಗಳಡಿ ಸಿಲುಕಿ ಐವರು ಮೃತಪಟ್ಟಿದ್ದಾರೆ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ದುರಂತಕ್ಕೆ ಕಾರಣವೇನು ಎಂಬುದು ಪತ್ತೆ ಮಾಡುತ್ತಿದ್ದಾರೆ. ಕಟ್ಟಡದ ಜಾಗದಲ್ಲಿ ಸ್ಮಶಾನ ಹಾಗೂ ಬಾವಿ ಇತ್ತು ಎಂಬುದಕ್ಕೆ ಇಂದಿಗೂ ಕುರುಹುಗಳಿವೆ. ಆ ಬಗ್ಗೆ ಕೆಲ ಸ್ಥಳೀಯರ ಹೇಳಿಕೆಯನ್ನು ಪಡೆಯಲಾಗಿದೆ ಎಂದು ಪೊಲೀಸರು ಹೇಳಿದರು. ಬಾವಿಯೊಳಗೆ ಸದಾಕಾಲ ನೀರು ಜಿನುಗುತ್ತಿತ್ತು. ಅಂತಹ ಬಾವಿಯನ್ನ ವೈಜ್ಞಾನಿಕವಾಗಿ ಮುಚ್ಚಿ ಅದೇ ಜಾಗವನ್ನ ಸಮತಟ್ಟ ಮಾಡಿ ಕಟ್ಟಡ ನಿರ್ಮಿಸಲಾಗಿತ್ತು ಎಂಬುದು ಇದುವರೆಗಿನ ತನಿಖೆಯಿಂದ ಗೊತ್ತಾಗಿದೆ ಎಂದು ಮಾಹಿತಿ ನೀಡಿದರು. ಕುಮಾರಸ್ವಾಮಿ ಗುತ್ತಿಗೆದಾರರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ, ಶಾಸಕ ಶ್ರೀರಾಮುಲು ಆರೋಪ ಮಾಡಿದ್ದಾರೆ. ಸರ್ಕಾರ ಉಳಿಸಿಕೊಳ್ಳಲು ಸಿಎಂ ಕುಮಾರಸ್ವಾಮಿ ಕುತಂತ್ರ ಮಾಡ್ತಾ ಇದ್ದಾರೆ. ಅವರು ಗುತ್ತಿಗೆದಾರರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ವರ್ಗಾವಣೆ ದಂಧೆಯಲ್ಲಿ ಕುಮಾರಸ್ವಾಮಿ ತೊಡಗಿದ್ದಾರೆ ಎಂದು ಶಾಸಕ ಶ್ರೀರಾಮುಲು ಆರೋಪಿಸಿದ್ದಾರೆ. ವಿಧಾನಸೌಧದಲ್ಲಿ ಜೆಡಿಎಸ್ ನಾಯಕರು ಬಿಜೆಪಿ ಮುಖಂಡರನ್ನ ಭೇಟಿ ಮಾಡಿರುವ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಶ್ರೀರಾಮುಲು, ಜೆಡಿಎಸ್ನವರ ಜೊತೆ ಬಿಜೆಪಿ ಕೈಜೋಡಿಸುವ ಪ್ರಶ್ನೆಯೇ ಇಲ್ಲ. ಜೆಡಿಎಸ್ನ ಕೆಲ ನಾಯಕರು ಬೇಕಂತಲೇ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಇಂದಿನ ಅಧಿವೇಶನದ ಅಜೆಂಡಾ ಪ್ರಕಾರ ಸಂತಾಪ ಸೂಚನೆ ಇದೆ. ಅದರಲ್ಲಿ ನಾವು ಭಾಗವಹಿಸುತ್ತೇವೆ. ನಂತರ ಸರ್ಕಾರಕ್ಕೆ ಬಹುಮತ ಇಲ್ಲದ ಕಾರಣ ಮುಖ್ಯಮಂತ್ರಿ ಕುಮಾರಸ್ವಾಮಿ ರಾಜೀನಾಮೆಗೆ ಒತ್ತಾಯ ಮಾಡುತ್ತೇವೆ. ಈ ಸರ್ಕಾರ ಜನರಿಗೂ ಬೇಡ, ಶಾಸಕರಿಗೂ ಬೇಡ ಎಂದು ಅವರು ಹೇಳಿದರು. ವಿಶ್ವಾಸ ಮತಯಾಚನೆಗೆ ನಿರ್ಧರಿಸಿದ್ದೇನೆ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಅತೃಪ್ತ ಶಾಸಕರ ರಾಜೀನಾಮೆಯಿಂದ ಸಮ್ಮಿಶ್ರ ಸರ್ಕಾರ ಬಿಕ್ಕಟ್ಟಿನಲ್ಲಿರುವ ಮಧ್ಯೆ ಸಿಎಂ ಕುಮಾರಸ್ವಾಮಿ ವಿಶ್ವಾಸ ಮತಯಾಚನೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಇಂದು ಸದನದಲ್ಲಿ ಮಾತನಾಡಿದ ಸಿಎಂ, ನಾನು ಸ್ವಪ್ರೇರಣೆಯಿಂದ ವಿಶ್ವಾಸ ಮತ ಮಂಡಿಸುವ ನಿರ್ಧಾರಕ್ಕೆ ಬಂದಿದ್ದೇನೆ, ಅದಕ್ಕೆ ಸಮಯ ನಿಗದಿ ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇನೆ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಮನವಿ ಮಾಡಿದರು. ವಿವಾಹದ ವಯಸ್ಸು ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಲಬುರಗಿಯ ನಡವಾಳ ತಾಂಡದ ಸೇವಾಲಾಲ್ ಮತ್ತು ಮರಿಯಮ್ಮ ದೇವಸ್ಥಾನದಲ್ಲಿ ಅರಿವು ಕಾರ್ಯಕ್ರಮ ನಡೆಯಿತು. ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಬೆಂಗಳೂರು ಇವರಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅರಿವು ಕಾರ್ಯಕ್ರಮವನ್ನು ಮಾತೆ ಕಲಾವತಿ ದೇವಿ, ತುಳಜಾ ಭವಾನಿ ಪುಣ್ಯಾಶ್ರಮ ಇವರು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಪ್ರಿಯಾಂಕ್ ನಾರಾಯಣ್ ಪವಾರ್ ವಹಿಸಿದರು. ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅಣವೀರ್ ಬಿರಾದರ್ ಉಪಸ್ಥಿತರಿದ್ದರು. ಇನ್ನು ಅರಿವು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ತಾಯಂದಿರು, ಯುವಕರು ಮತ್ತು ಮಕ್ಕಳು ಭಾಗವಹಿಸಿದರು. ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಬೆಂಗಳೂರು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿ ಕಲಬುರಗಿ ಹಾಗೂ ಸಿನ್ನಸಡಿ ಗ್ರಾಮ ಪಂಚಾಯಿತಿ ಹಾಗೂ ಸಣ್ಣೂರು ಗ್ರಾಮ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿರೋ ಅಂಗನವಾಡಿ ವತಿ ಅವ್ರ ವಿದ್ಯಾರ್ಥಿಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ವತಿಯಿಂದ ಭಾರ ವಿಜೃಂಭಣೆಯಿಂದ ಮಾಡ್ಯಾರ ಯುವಕರು ಮತ್ತು ನಮ್ಮ ಆರೋಗ್ಯ ಇಲಾಖೆದವರು, ಊರಿನ ಗಣ್ಯಮನ್ನರು ಎಲ್ಲರೂ ಬಂದಿದ್ದರು ಮತ್ತು ಅಂಗನವಾಡಿ ಎಲ್ಲರೂ ಬಂದಿದ್ದರು. ಮುಖ್ಯವಾಗಿ ಅಂದರೆ ನಮ್ಮ ಕಲಾವತಿ ದೇವಿನೂ ಬಂದಿದ್ದರು ಮತ್ತು ಸೇವಲಾಲ್ ಗುಡಿ ಹತ್ತಿರ, ಮರಿಯಮ್ಮ ಗುಡಿ ಹತ್ತಿರ ಇದು ಪ್ರೋಗ್ರಾಮ್ ನಡೀತು. ಭಾಳ ಖುಷಿ ಅನ್ನಿಸ್ತಾ ಇದೆ ನಮಗೆ ಇದೊಂದು ಪ್ರೋಗ್ರಾಮ್ ಮಾಡಿದ್ದಕ್ಕೆ. ಇಂಥ ಪ್ರೋಗ್ರಾಮ್ ಎಲ್ಲ ಊರಿಗೆ ಎಲ್ಲ ತಾಂಡಗಳಿಗೆ ಮಾಡಿದ್ರೆ ಭಾಳ ಚಲೋ ಅನ್ನಿಸ್ತಾ ಇದೆ. ಅಣವೀರ್ ಬಿರಾದಾರ್, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ. ನಾವು ಬೆಂಗಳೂರಿನಿಂದ 1.5 ತಿಂಗಳದ SFT ತರಬೇತಿಗಾಗಿ ನಾವು ಇಲ್ಲಿ ಮಡಿಹಾಳ ತಾಂಡವನ್ನು ಆಯ್ಕೆ ಮಾಡಿದ್ದೀವಿ. SFT ಅಂದರೆ ಸೂಪರ್ವೈಸರ್ ಫೀಲ್ಡ್ ಟ್ರೈನಿಂಗ್ ಅಂತ. ಈ ಗ್ರಾಮದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಆ ಸಮಸ್ಯೆಗಳ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಏನು ಸಮಸ್ಯೆ ಇದೆ ಈ ಗ್ರಾಮದಲ್ಲಿ ಅಂದರೆ,
18 ವರ್ಷ ಹೆಣ್ಮಕ್ಕಳಿಗೆ ತುಂಬಂಗಿಲ್ಲ ಮದುವೆ ಮಾಡ್ತಾರೆ, ಗಂಡಿಗೆ 21 ವರ್ಷ ತುಂಬಂಗಿಲ್ಲ ಅವರಿಗೆ ಮದುವೆ ಮಾಡಿಬಿಡ್ತಾರೆ. ಸೊ ಹಿಂಗಾಗಿ ಆ ಕಾರ್ಯಕ್ರಮದ ಒಂದು ಉದ್ದೇಶ ಅದು ಆ ಸಮಸ್ಯೆದ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ಇವತ್ತ ಒಂದು ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಮಾಡಿ. ಕಲಬುರಗಿಯಲ್ಲಿ ನ್ಯೂ ಗೋಲ್ಡನ್ ಸ್ಟಾರ್ ಹೋಟೆಲ್ ನೂತನವಾಗಿ ಆರಂಭವಾಗಿದ್ದು ಭೇಟಿ ನೀಡಿ ತರಹೇವಾರಿ ಖಾದ್ಯ ಸವಿರಿ. ಕಲಬುರಗಿ ನಗರದ ಶೆಟ್ಟಿ ಚಿತ್ರಮಂದಿರದ ಎದುರುಗಡೆ ನ್ಯೂ ಗೋಲ್ಡನ್ ಸ್ಟಾರ್ ಹೋಟೆಲ್ ನೂತನವಾಗಿ ಆರಂಭವಾಗಿದೆ. ಬಬ್ಲಾದ್ ಗ್ರಾಮದ ಬ್ರಹ್ಮನ್ ಮಠದ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಈ ಹೋಟೆಲ್ ಅನ್ನು ಉದ್ಘಾಟಿಸಿದರು. ಪಕ್ಕಾ ಸಸ್ಯಹಾರಿ ವೆರೈಟಿ ಖಾದ್ಯಗಳನ್ನ ಆಹಾರ ಪ್ರಿಯರು ಇಲ್ಲಿಗೆ ಬಂದು ಸವಿಯಬಹುದು. ನಾರ್ತ್ ಮತ್ತು ಸೌತ್ ಇಂಡಿಯನ್ ಡಿಶ್ ಫುಡ್ ಸ್ಟೈಲ್ ಇಲ್ಲಿ ಲಭ್ಯ. ಕುಟುಂಬ ಸಮೇತ ಇಲ್ಲಿಗೆ ಭೇಟಿ ನೀಡಿ ಒಮ್ಮೆ ಆಹಾರ ಸವಿದು ನೋಡಿ. ಉತ್ತಮ ಗುಣಮಟ್ಟದ ಆಹಾರ ಸೇವೆ ಒದಗಿಸಲಾಗುತ್ತದೆ ಎಂದು ಹೋಟೆಲ್ನ ಮಾಲೀಕರಾದ ಶರಣು ಎಸ್ ಕಾಳೆ ತಿಳಿಸಿದ್ದಾರೆ. ಇವತ್ತು ಕಲಬುರಗಿ ನಗರದಲ್ಲಿ ಶೆಟ್ಟಿ ಥಿಯೇಟರ್ ಅಪೋಸಿಟ್ ಎದುರುಗಡೆ ಗೋಲ್ಡನ್ ಸ್ಟಾರ್ ಎಂಬ ಒಂದು ಹೊಸದೊಂದು ನಾರ್ತ್ ಇಂಡಿಯನ್ ಡಿಶಸ್ ಹೋಟೆಲ್ ಓಪನ್ ಮಾಡಿದ್ದೀವಿ. ಈ ಹೋಟೆಲ್ ಮಾಲೀಕರಾದ ಶರಣು ಕಾಳೆ ಅಂತ ನನ್ನ ಹೆಸರು. ದಯವಿಟ್ಟು ತಾವೆಲ್ಲ ಕುಟುಂಬ ಸಹಿತ ಬಂದು ನಮ್ಮ ಹತ್ರ ರುಚಿಯಾದ ಅಡುಗೆಯನ್ನು ಊಟ ಮಾಡ್ಕೊಂಡು ಹೋಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬರಬೇಕು, ನಮಗೆ ಪ್ರೋತ್ಸಾಹ ಬೇಕು. ಒಳ್ಳೆಯ ಒಳ್ಳೆಯ ರುಚಿಯಾದ ಅಡುಗೆ ನಮ್ಮ ಹತ್ರ ಸಿಗುತ್ತೆ, ಚೀಪ್ ರೇಟಲ್ಲಿ ಸಿಗುತ್ತೆ. ಫ್ಯಾಮ್ಲಿ ರೆಸ್ಟೋರೆಂಟ್ ಮಾಡಿದ್ದೀವಿ, AC ಕೂಡ ಇದೆ. ಒಳಗಡೆ ಎಲ್ಲ ಬರ್ತ್ಡೇ ಫಂಕ್ಷನ್ ಹಾಲ್ನೂ ಇದೆ, ಮಾಡ್ಬೋದು. ಆ ಥರ ಒಂದು ಮಾಡ್ಕೊಂಡಿದ್ದೀವಿ. ನಗರದ ಶ್ರೀ ಗೋಲ್ಡನ್ ಸ್ಟಾರ್ ಹೋಟೆಲ್ ಉದ್ಘಾಟನಾ ಸಮಾರಂಭದಲ್ಲಿ ಹೋಟೆಲ್ ಮಾಲೀಕರಾದ ಶ್ರೀ ಶರಣು ಎಚ್ ಕಾಳೆಯವರ ಹೊಸದಾಗಿ ಗಣೇಶ್ ಗೋಲ್ಡನ್ ಸ್ಟಾರ್ ಹೋಟೆಲ್ ಇವತ್ತು ಪ್ರಾರಂಭಗೊಂಡಿದೆ. ಕಲಬುರಗಿ ಮಹಾನಗರದೊಳಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಹೋಟೆಲ್ ಉದ್ಘಾಟನೆಯನ್ನು ಮಾಡಿ ಈ ಜನರಿಗೆ ಲೋಕಾರ್ಪಣೆಯನ್ನು ಮಾಡಿದೆ. ಇದನ್ನು ಜನರು ಸದುಪಯೋಗವನ್ನು ಪಡ್ಕೊಂಡು ರುಚಿಕರವಾಗಿರ್ತಕ್ಕಂಥ ಅನುಭವಿಸಿ ಈ ಹೋಟೆಲನ್ನು ಭಾಳ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಿ ಸಂತೋಷವನ್ನು ವ್ಯಕ್ತಪಡಿಸಿದ್ದೇವೆ. ಈ ಜನರು ಕಲಬುರಗಿ ಮಹಾನಗರದ ಜನರು ಈ ಹೋಟೆಲನ್ನು ಒಂದು ವಿಶೇಷ ಭಗವಾನ್ ಗೌತಮ ಬುದ್ಧರ ಪ್ರತಿಮೆ ನೀಡಲು ವಿಳಂಬ, ಕಾರ್ಖಾನೆ ಮಾಲೀಕರನ್ನ ವಶಕ್ಕೆ ಪಡೆಯಲು ಕರ್ವೆ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ನಿರ್ಮಾಣಗೊಳ್ಳಬೇಕಾದ ಭಗವಾನ್ ಗೌತಮ ಬುದ್ಧರ ಪ್ರತಿಮೆ ತಯಾರಿಸಲು ಕಲಬುರಗಿ ನಗರದ VTN ಕ್ರಿಯೇಟಿವ್ ಆರ್ಟ್ ಸ್ಟುಡಿಯೋದವರಿಗೆ ಟೆಂಡರ್ ಮೂಲಕ 6,40,000 ರೂಪಾಯಿ ಟೆಂಡರ್ ಕರೆದಿದ್ದರು. ಈಗಾಗಲೇ 5,08,000 ರೂಪಾಯಿಗಳು ಪಾಲಿಕೆಯಿಂದ ಹಣ ಪಡೆದರೂ ಪ್ರತಿಮೆ ನೀಡುವಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಕರವೇ ಶಿವರಾಮೇಗೌಡ ಬಣ್ಣದ್ ಸಂಘದ ರಾಜ್ಯ ಸಂಚಾಲಕರಾದ ಮಂಜುನಾಥ್ ನಾಲ್ವರ್ಕರ್ ಆಗ್ರಹಿಸಿದರು. ಹೆಚ್ ಶಿವರಾಮೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಕಲಬುರಗಿ ಜಿಲ್ಲಾ ಘಟಕ. ಇಂದು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ. ಕಲಬುರಗಿ ಮಹಾನಗರ ಪಾಲಿಕೆ ಆರೋಗ್ಯ ಸ್ಥಾಯಿ ಸಮಿತಿ 2005 ಒಂದು ಟೆಂಡರನ್ನು ಮಾಡ್ತದೆ. ಜಗತ್ತೃತ್ತದಲ್ಲಿ ಕನ್ನಡ ವಚನಕಾರ ಅಣ್ಣ ಬಸವಣ್ಣನ ಪ್ರತಿಮೆ ಇದೆ, ಅದ್ರ ಜೊತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿಮೆ ಕೂಡ ಇದೆ. ಇನ್ನೊಂದು ಪ್ರತಿಮೆಯನ್ನು ಈ ಜಗತ್ತಿಗೆ ಶಾಂತಿಯ ಸಂಕೇತನ ಕೊಟ್ಟಂಥ ಭಗವಾನ್ ಗೌತಮ ಬುದ್ಧರ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂಥೇಳಿ ಅಂದಿನ ಸ್ಥಾಯಿ ಸಮಿತಿಯ ನಿರ್ಣಯಂತೆ ಒಟ್ಟು 6.40 ಲಕ್ಷ ರೂಪಾಯಿ ಟೆಂಡರ್ ಆಗ್ತದೆ. ಕಲಬುರಗಿ ನಗರದ VTN ಕ್ರಿಯೇಟಿವ್ ಆರ್ಟ್ ಸಂಸ್ಥೆ ಅಂತ ಮಾಲೀಕ ವಿಶ್ವೇಶ್ವರಯ್ಯರಿಗೆ ಟೆಂಡರ್ ಆಗಿರ್ತದೆ. ಆ ಪ್ರತಿಮೆಯನ್ನು 1,200 ಕಿಲೋಗ್ರಾಮ್ ಇರಬೇಕು, 10 ಅಡಿಯ ಪ್ರತಿಮೆ ಇರಬೇಕು, 4 ತಿಂಗಳ ಅವಧಿಯ ಒಳಗಾಗಿ ಆ ಪ್ರತಿಮೆಯನ್ನು ಜಗತ್ತಿನಲ್ಲಿ ನಿರ್ಮಾಣ ಮಾಡಬೇಕಂತೇಳಿ ಇಷ್ಟೆಲ್ಲ ಟೆಂಡರ್ನ ಪ್ರಕ್ರಿಯೆ ಇದ್ದರೆ ಕೂಡ ಈಗಾಗಲೇ 5.8 ಲಕ್ಷ ರೂಪಾಯಿ ಈಗಾಗಲೇ ಪಾಲಿಕೆಯಿಂದ ಹಣ ಪಡೆದಂಥ VTN ಅನ್ನುವಂಥ ಸಂಸ್ಥೆಯವರು ಮೂರ್ತಿಯನ್ನು ತಯಾರಿಸಲಾರ್ದೆ ಹಣವನ್ನು ಪಡೆದಿದ್ದಾರೆ. 14 ವರ್ಷ ಆದರೂ ಕೂಡ ಪ್ರತಿಮೆನೂ ಕೂಡ ಕೊಡ್ತಾ ಇಲ್ಲ, ಹಣವೂ ಕೂಡ ವಾಪಸ್ಸನ್ನು ಕೊಡ್ತಾ ಇಲ್ಲ. ಈ ಮಹಾನಗರ ಪಾಲಿಕೆಯಾಗೆ ತೆರಿಗೆ ರೂಪದಲ್ಲಿ ಬಂದಂಥ ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ
ಮಾನ್ಯ ಆಯುಕ್ತರು ಇದ್ರ ಬಗ್ಗೆ ಕ್ರಮ ವಹಿಸಬೇಕು, ಕೂಡಲೇ ಆ ಹಣವನ್ನ ಪಾವತಿ ಮಾಡ್ಕೋಬೇಕು. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಅಂಗವಾಗಿ ವಿಶೇಷ ರಕ್ತದಾನ ಶಿಬಿರ ಆಯೋಜಿಸಲಾಯಿತು. ಕಲಬುರಗಿ ನಗರದ ಜಿಲ್ಲಾ ವೈದ್ಯಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಕಲಬುರಗಿ ಘಟಕದ ವತಿಯಿಂದ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ವಿಶೇಷ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ವೇಳೆ ಜಿಲ್ಲೆಯ ವೈದ್ಯಾಧಿಕಾರಿಗಳು ರಕ್ತದಾನ ಮಾಡಿದರು. ಅಂಬಾರಾಯ ಎಸ್ ರುದ್ರವಾಡಿ, ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿ, ಕಲಬುರಗಿ ಜಿಲ್ಲೆ. ಇವತ್ತಿನ ಕಲಬುರಗಿ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಪರವಾಗಿ ಇವತ್ತು ವೈದ್ಯರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಶೇಷವಾಗಿ ನಾವು ಇವತ್ತು ಎಲ್ಲ ವೈದ್ಯರು ಹೆಚ್ಚು ಕಡಿಮೆ ಸುಮಾರು 150 ಜನ ವೈದ್ಯರು, ನಾವು ಸರ್ಕಾರಿ ವೈದ್ಯರು ಇವತ್ತು ರಕ್ತದಾನ ಮಾಡಬೇಕಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಹಿಂದುಳಿದ ಕಲಬುರಗಿ ಜಿಲ್ಲೆ ಸುಮಾರು ಕಾರಣಾಂತರಗಳಿಂದ ತಾಯಿ ಮರಣ ಮತ್ತು ಶಿಶು ಮರಣಗಳು ತುಂಬ ಜಾಸ್ತಿ ಆಗ್ತಾಯಿದೆ. ಆ ಕಾರಣದಲ್ಲಿ ತಾಯಿ ಮರಣ ಸುಮಾರದರಲ್ಲಿ ಅದರಲ್ಲಿ ರಕ್ತಸ್ರಾವದಿಂದ ಆಗ್ತಾ ಇರೋದನ್ನು ತಪ್ಪಿಸಲಿಕ್ಕೆ ಅಥವಾ ಅದನ್ನು ನಾವೆಲ್ಲರೂ ರಕ್ತದಾನ ಮಾಡಿ ಅದರ ಜೀವ ಉಳಿಸಬೇಕು. ಜೊತೆಗೆ ನಮ್ಮ ಚಿಕಿತ್ಸೆಯಲ್ಲಿ ನಾವು ಯಾವುದೇ ಒಂದು ತುತಿ ಬರಲಾರ್ದಂಗೆ ಸೇವೆ ನೀಡಬೇಕು ಅಂತ ತಿಳ್ಕೊಂಡು ಇವತ್ತು ವೈದ್ಯರ ದಿನಾಚರಣೆ ಪರವಾಗಿ ಇವತ್ತು ಪಣ ತೊಟ್ಟಿದ್ದೀವಿ ನಾವು. ಅದಕ್ಕಾಗಿ ಸಂಘದ ಪರವಾಗಿ ನಾನು ಇದಿಷ್ಟು. ಕಟ್ಟಾದ ಟಾಟಾ ಮ್ಯಾಕ್ಸ್ ವಾಹನದ ಎಕ್ಸೆಲ್ ಕಲಬುರಗಿಯ ಚುಂಚೋಳಿಯಲ್ಲಿ ವಾಹನ ಉರುಳಿ ಬಿದ್ದು ಹಲವರಿಗೆ ಗಾಯವಾಗಿದೆ. ವೇಗವಾಗಿ ಹೋಗುತ್ತಿದ್ದ ವಾಹನದ ಎಕ್ಸೆಲ್ ಕಟ್ಟಾಗಿ ರಸ್ತೆ ಬದಿಗೆ ಪಲ್ಟಿ ಹಾಕಿದ್ದರಿಂದ ಅದರಲ್ಲಿದ್ದ 20 ಅಧಿಕ ಜನರ ಸ್ಥಿತಿ ತೀರಾ ಚಿಂತಾಜನಕವಾಗಿದ್ದು, ಗಾಯಾಳುಗಳ ನರಳಾಟ ಹಾಗೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಂಚೋಳಿ ತಾಲೂಕಿನ ಸೊಲಪೇಟ್ ಮೂಲದವರಾದ ಗಾಯಾಳುಗಳು ಇಂದು ಬೆಳಗ್ಗೆ ಸೇಡಂ ತಾಲೂಕಿನ ಈರನಪಳ್ಳಿ ಗ್ರಾಮಕ್ಕೆ ಕೂಲಿ ಕೆಲಸಕ್ಕೆಂದು ಹೋಗುತ್ತಿದ್ದರು. ಇನ್ನು ತೀರಾ ಚಿಂತಾಜನಕ ಸ್ಥಿತಿಯಲ್ಲಿರುವ ಗಾಯಾಳುಗಳನ್ನು ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆ ಹಾಗೂ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ತುರ್ತು ಚಿಕಿತ್ಸೆ ನೀಡಲಾಗುತ್ತಿದ್ದು, ಸೊಲಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.